राष्ट्रपति चुनाव अखाड़ रंगेरिदे 15ने राष्ट्रपति यारागलिदारे अन्नो लेक्काचार जोरागिदे ಈ ಬಾರಿಯ ರಾಷ್ಟ್ರಪತಿ ಚುನಾವಣೆ ಹಲವು ವಿಶೇಷತೆಗಳಿಂದ ಕೂಡ ಕೂಡಿದೆ ಎನ್ಡಿಎ ಅಭ್ಯರ್ಥಿ ಗೆದ್ರೆ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ಅವರ ಗೆಲುವಿನ ಹಾದಿ ಮತ್ತಷ್ಟು ಸುಗಮವಾಗಿದೆ राष्ट्रपति चुनाव रंगु एनडीए अभ्यर्थिया नामपत्र सलिके राष्ट्रपति चुनाव रंगेरिदे जुलाई 18 चुनाव नडेयलिद्दु एनडीए मैत्रिकूट अभ्यर्थियागि ओडिशा मूलद बुडकट्टु जनांगद महिळे द्रौपदी मुर्मू नामपत्र सल्लिसिद्दारे ಸಂಸತ್ ಕಟ್ಟಡದಲ್ಲಿ ಮಧ್ಯಾಹ್ನ 12:30 ರ ಸುಮಾರಿಗೆ ದ್ರೌಪದಿ ಮುರ್ಮು ಅವರು ಪ್ರಧಾನಿ ಸೇರಿದಂತೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸದಸ್ಯರ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಹಾಜರಿದ್ದರು ಇದಕ್ಕೂ ಮುನ್ನ ಸಂಸತ್ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಿರ್ಸಾ ಮುಂಡರ ಪ್ರತಿಮೆಗಳಿಗೆ ದ್ರೌಪದಿ ಮುರ್ಮು ವಂದನೆ ಸಲ್ಲಿಸಿದರು ಮುರ್ಮೂ ಅವರ ಉಮೇದುವಾರಿಕೆಗೆ ಬಿಜೆಪಿ 4 ನಾಮಪತ್ರಗಳ ಸೆಟ್ ಸಿದ್ಧಪಡಿಸಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮೂ ಅವರ ಮೊದಲ ಅನುಮೋದಕರಾಗಿದ್ದರು ಪ್ರಧಾನಿ ಮೋದಿ ಅವರಲ್ಲದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಇತರೆ ನಾಯಕರು ನಾಮಪತ್ರಕ್ಕೆ ಸಹಿ ಹಾಕಿದರು ಬಳಿಕ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಲಾಯಿತು ನಾಮಪತ್ರ ಸಲ್ಲಿಕೆ ಬಳಿಕ ಹೊರಬಂದ ಎನ್ಡಿಎ ಮೈತ್ರಿಕೂಟದ ರಾಷ್ಟ್ರಪತಿ ಅಭ್ಯರ್ಥಿ ಮುರ್ಮೂ ಸೋನಿಯಾ ಗಾಂಧಿ ಅವರ ಬೆಂಬಲವನ್ನ ಕೇಳಿದ್ದಾರೆ ಬಿಜೆಡಿ ವೈಎಸ್ಆರ್ಸಿ ಬೆಂಬಲ ಘೋಷಣೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ 20,000 ಮತಗಳ ಕೊರತೆ ಇದೆ ಇದೀಗ ಬಿಜೆಡಿ ಮತ್ತು ವೈಎಸ್ಆರ್ಸಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಮುರ್ಮು ಗೆಲುವಿನ ಹಾದಿ ಮತ್ತಷ್ಟು ಸುಗಮವಾಗಿದೆ ಜೂನ್ 27 ರಂದು ಯಶವಂತ ಸಿನ್ಹಾ ನಾಮಪತ್ರ ಟಿಎಂಸಿ ಕಾಂಗ್ರೆಸ್ ಎಡಪಕ್ಷಗಳು ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳು ಒಮ್ಮತದಿಂದ ಯಶವಂತ ಸಿನ್ಹಾ ಅವರನ್ನ ತಮ್ಮ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿವೆ ಆದರೆ ಸಂಖ್ಯಾಬಲದ ಲೆಕ್ಕಾಚಾರ ಗಮನಿಸಿದರೆ ಯಶವಂತ ಸಿನ್ಹಾಗೆ ಗೆಲ್ಲುವ ಅವಕಾಶ ತೀರಾ ಕಡಿಮೆ ಎನ್ನಲಾಗಿದೆ ಆದರೂ ಅವರು ನಾಮಪತ್ರ ಸಲ್ಲಿಸಿ ಮುಂದುವರೆದರೆ ಜುಲೈ 18ರಂದು ಚುನಾವಣೆ ನಡೆಯುವುದು ಅನಿವಾರ್ಯವಾಗಲಿದೆ ಸಿನ್ಹಾ ಅವರು ಜೂನ್ 27ರಂದು ತಮ್ಮ ಉಮೇದುವಾರಿಕೆ ಸಲ್ಲಿಸುವ ಸಾಧ್ಯತೆ ಇದೆ ಇದರ ಮಧ್ಯೆ ಯಶವಂತ ಸಿನ್ಹಾಗೆ ಕೇಂದ್ರ ಸರ್ಕಾರ ಝಡ್ ಶ್ರೇಣಿಯ ಭದ್ರತೆ ಒದಗಿಸಿದೆ ಎಂದು ತಿಳಿದುಬಂದಿದೆ ಒಟ್ಟಾರೆ ರಾಷ್ಟ್ರಪತಿ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಎನ್ಡಿಎ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಮುರ್ಮು ಅವರು ಜಯಗಳಿಸಿದರೆ ಭಾರತದಲ್ಲಿ ಮೊದಲ ಬಾರಿಗೆ ಆದಿವಾಸಿ ಜನಾಂಗಕ್ಕೆ ಸೇರಿದ ಮಹಿಳೆಯೊಬ್ಬರು ರಾಷ್ಟ್ರದ ಅತ್ಯುನ್ನತ ಸ್ಥಾನಕ್ಕೇರಿದಂತೆ ಆಗುತ್ತೆ ನ್ಯೂಸ್ ಫಸ್ಟ್ ಬ್ಯೂರೋ